ಆಗಸ್ಟ್ ಮೊದಲ ವಾರದ ಮೊದಲ ಭಾನುವಾರವೇ ಫ್ರೆಂಡ್ಶಿಪ್ ಡೇ. ಇತ್ತೀಚೆಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಫ್ರೆಂಡ್ಶಿಪ್ ಡೇ ಆಚರಿಸೋದು ಸಾಮಾನ್ಯವಾಗಿದೆ. ಈಗಂತೂ ಅಂತರ್ಜಾಲದ ಮೂಲಕ ಕ್ಷಣಗಳಲ್ಲಿ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡ್ರೂ ಸಹ ತಮ್ಮ ಮೆಚ್ಚಿನ ನೆಚ್ಚಿನ ಆತ್ಮೀಯ ಸ್ನೇಹಿತರಿಗೆ ಫ್ರೆಂಡ್ಶಿಪ್ ಡೇ ದಿನ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ರೇನೆ ಏನೋ ಒಂದು ಸಮಾಧಾನ. ಇನ್ನು ನಾವೇ ಮಾಡಿದ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ರೆ ಎಷ್ಟು ಖುಷಿ ಅಲ್ವಾ? ಹಾಗಾದ್ರೆ ಫ್ರೆಂಡ್ಶಿಪ್ ಬ್ಯಾಂಡ್ ಮಾಡೋದು ಹೇಗೆ ಅಂತ ನಮ್ಮ ಸಿರಿ ಸಖಿ ತೋರಿಸ್ಕೊಡ್ತಾರೆ ನೋಡಿ. ನಮಸ್ಕಾರ ಎಲ್ಲ ಸಿರಿ ವೀಕ್ಷಕರೇ, ಫ್ರೆಂಡ್ಶಿಪ್ ಡೇ ಹತ್ರ ಬರ್ತಿದೆ ಅಲ್ಲ. ಸಾಮಾನ್ಯವಾಗಿ ನಾವು ಅಂಗಡಿಗೆ ಹೋಗಿ ಫ್ರೆಂಡ್ಶಿಪ್ ಬ್ಯಾಂಡ್ನ ತೊಗೊಂಡು ಬರ್ತೀವಿ, ಅದೇ ನಾವು ಮನೇಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಶಿಪ್ ಬ್ಯಾಂಡ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಉಲ್ಲನ್, ಪರ್ಲ್ಸ್, ಬೀಡ್ಸ್, ಫ್ಯಾಬ್ರಿಕ್ ಗ್ಲೂ ಮತ್ತು ಸೀಸರ್ಸ್. ಫ್ರೆಂಡ್ಶಿಪ್ ಬ್ಯಾಂಡ್ ಮಾಡಬೇಕಾದ್ರೆ ಉಲ್ಲನ್ನ ಫಸ್ಟ್ ಲೆಂತ್ ಕಟ್ ಮಾಡ್ಕೋಬೇಕು. ನಮಗೆ ಬೇಕಿರೋ ಲೆಂತ್ಗೆ 4 to 5 times ಉದ್ದ ಜಾಸ್ತಿ ಇರಬೇಕು. ಅದನ್ನು 3 folds ಮಾಡ್ಕೊತಿದ್ದೀನಿ. ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಇನ್ನೊಂದು ದಿನ ಒಂದು ಕಾರ್ಡ್ಬೋರ್ಡ್ ಅಥವಾ ಏನಾದರೂ ತಿಕ್ಕ ಬೋರ್ಡ್ಗೆ ಇದನ್ನು ಫರ್ಮ್ ಆಗಿ ಇಟ್ಕೊಳ್ಳೋಕೆ ಅಂತ ಒಂದು ಕ್ಲಿಪ್ ಹಾಕ್ಕೊಂಡು ಹೀಗೆ ರೆಡಿ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಎಂಡ್ಸ್ಗೆ ಫ್ರೀ ಎಂಡ್ಸ್ ಇರುತ್ತಲ್ಲ, ಅದಕ್ಕೆ ಬೀಡ್ಸ್ ಹಾಕೋದಕ್ಕೆ ಸೂಜಿ ಹಾಕೊಳ್ಳೋ ಬದಲು ಈಸಿಯಾಗಿ ಆಗಬೇಕು ಅಂತ ಫ್ಯಾಬ್ರಿಕ್ ಗ್ಲೂನ ಹಾಕೊತಿದ್ದೀನಿ. ಇದೇ ರೀತಿ ಎರಡು ಎಂಡ್ಸ್ ಇನ್ನೆರಡು ಎಂಡ್ಸ್ಗೂ ಮಾಡ್ಕೋಬೇಕು. ಈಗ 3 end ತುದಿಗಳಿಗೂ ಫ್ಯಾಬ್ರಿಕ್ ಗ್ಲೂ ಹಾಕಿ ಈ ಥರ ಶಾರ್ಪ್ ಎಡ್ಜ್ ಬರೋ ಥರ ಮಾಡ್ಕೊಂಡಿದ್ದೀನಿ, ಬೀಡ್ಸ್ ದುರ್ಸೋದಕ್ಕೆ ಈಸಿ ಅಂತ. ಈಗ ನಾಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದರಲ್ಲಿ 3 threads ಇರುತ್ತೆ. ಹೀಗೆ ಒಂದನ್ನು ರೈಟಲ್ಲಿ ಇಟ್ಕೋಬೇಕು, ಒಂದನ್ನು ಸೆಂಟರ್, ಒಂದನ್ನು ಲೆಫ್ಟಿಗೆ. ಫಸ್ಟ್ ಸ್ಟೆಪ್ ಬಂದು ಲೆಫ್ಟ್ ಥ್ರೆಡ್ನ ಸೆಂಟರ್ ಥ್ರೆಡ್ ಮೇಲೆ ಹೀಗೆ ತೊಗೊಂಡು ಬರಬೇಕು. ರೈಟ್ ಥ್ರೆಡ್ನ ಈ ಓವರ್ ಲ್ಯಾಪ್ ಆಗಿರೋ ಥ್ರೆಡ್ ಮೇಲೆ ಇಟ್ಕೊಂಡು ಹೀಗೆ ಇಲ್ಲಿಗೆ ಕೆಳಗಿಂದ ಈ ನಾಟ್ ಮಾಡ್ಕೋಬೇಕು. ಹೀಗೆ ಹೀಗೆ ಇದು ಫಸ್ಟ್ ನಾಟ್. ನಾವಿವಾಗ ಹೇಗೆ ಮಾಡಿದ್ವೋ ಅದೇ ರೀತಿ ರೈಟ್ ಸೈಡ್ ಮಾಡ್ಕೋಬೇಕು. ರೈಟ್ ಥ್ರೆಡ್ನ ಸೆಂಟರ್ ಥ್ರೆಡ್ ಮೇಲೆ ತೊಗೊಂಡು ಬಂದು ಲೆಫ್ಟ್ ಥ್ರೆಡ್ನ ಫೋಲ್ಡ್ ಆಗಿರೋ ಥ್ರೆಡ್ ಮೇಲೆ ಇಟ್ಕೊಂಡು ಈ ಓವರ್ ಲ್ಯಾಪ್ ಆಗಿರೋ ಥ್ರೆಡ್ ಕೆಳಗಡೆ ಹೀಗೆ ಪಾಸ್ ಮಾಡಿಕೊಂಡು ನಾಟ್ ಮಾಡ್ಕೋಬೇಕು. ಸೇಮ್ ಥಿಂಗ್ ರಿಪೀಟ್ ಮಾಡ್ತಾ ಇದ್ದೀನಿ. 4 knots ಹಾಕೋಬೇಕು. ಇದು 3rd knot. ಇದು ಲೆಫ್ಟ್ ಥ್ರೆಡ್ಡು ಸೆಂಟರ್ ಥ್ರೆಡ್ ಮೇಲೆ ತೊಗೊಂಡು ಫೋಲ್ಡ್ ಮಾಡಿರೋ ಥ್ರೆಡ್ ಮೇಲೆ ರೈಟ್ ಥ್ರೆಡ್ ಇಟ್ಕೊಂಡು ಓವರ್ ಲ್ಯಾಪ್ ಆಗಿರೋ ಥ್ರೆಡ್ಸ್ ಕೆಳಗಡೆ ಹಾಕ್ಕೊಂಡು ಹೀಗೆ ನಾಟ್ ಮಾಡ್ಕೋಬೇಕು. ಎವ್ರಿ ಟೈಮ್ ಆಲ್ಟರ್ನೇಟಿವ್ ಮಾಡ್ಕೋಬೇಕು. ಇವಾಗ ರೈಟ್ ಥ್ರೆಡ್ನ ಸೆಂಟರ್ ಥ್ರೆಡ್ ಮೇಲೆ ತೊಗೊಂಡು ಫೋಲ್ಡ್ ಆಗಿರೋ ಥ್ರೆಡ್ ಮೇಲೆ ಲೆಫ್ಟ್ ಥ್ರೆಡ್ ತೊಗೊಂಡು ಓವರ್ ಲ್ಯಾಪ್ ಆಗಿರೋ ಥ್ರೆಡ್ಸ್ ಕೆಳಗಡೆ ಹೀಗೆ ಹಾಕ್ಕೊಂಡು ನಾಟ್ ಕ್ರಿಯೇಟ್ ಮಾಡಬೇಕು. ಈಗ 4 knots ಹಾಕಿದ್ದೀನಿ ಇಲ್ಲಿ. ಎವ್ರಿ 4 knotsಗೆ ಬೀಡ್ಸ್ ಹಾಕ್ಕೋಬೇಕು. ಸೆಂಟರ್ ಥ್ರೆಡ್ಗೆ ಪರ್ಲ್ ಹಾಕ್ತಿದ್ದೀನಿ. ರೈಟ್ ಮತ್ತು ಲೆಫ್ಟ್ ಥ್ರೆಡ್ಗೆ ಬೀಡ್. ಫ್ಯಾಬ್ರಿಕ್ ಗ್ಲೂ ಹಾಕಿರೋದ್ರಿಂದ ಥ್ರೆಡ್ಸ್ಗೆ ಸೂಜಿ ಹಾಕೋ ನೆಸೆಸರಿ ಇರಲ್ಲ. ಹೀಗೆ ಮಾಡಬೇಕಂತಿಲ್ಲ, ನಿಮಗೆ ಬೇಕಿರೋ ಕಾಂಬಿನೇಷನ್ ಪರ್ಲ್ ಅಥವಾ ಬೀಡ್ಸ್ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಪರ್ಲ್ಸ್ ಮತ್ತು ಬೀಡ್ಸ್ ಹಾಕಿದ್ದೀನಿ. ಮತ್ತು ನಾಟ್ಸ್ ಮಾಡ್ಕೋಬೇಕು. ಆಲ್ಟರ್ನೇಟಿವ್ ನಾಟ್ಸ್ ಮತ್ತು ಬೀಡ್ಸ್ ಹಾಗೆ. ಮತ್ತು ಸೇಮ್ ಪ್ರೊಸೀಜರ್, ಲೆಫ್ಟ್ ಥ್ರೆಡ್ನ ಸೆಂಟರ್ ಥ್ರೆಡ್ ಮೇಲೆ ತೊಗೊಂಡು ಬಂದು ರೈಟ್ ಥ್ರೆಡ್ನ ಫೋಲ್ಡ್ ಆಗಿರೋ ಥ್ರೆಡ್ ಮೇಲೆ ತೊಗೊಂಡು ಬಂದು ಈ ಓವರ್ ಲ್ಯಾಪ್ ಥ್ರೆಡ್ ಕೆಳಗಡೆಯಿಂದ ಒಂದು ನಾಟ್ ಕ್ರಿಯೇಟ್ ಮಾಡ್ಕೋಬೇಕು. ಎಕ್ಸ್ಟ್
ಎಕ್ಸ್ಟ್ರೀಮ್ ಎಂಡ್ ಥ್ರೆಡ್ಸ್ ಮಾತ್ರ ಪುಲ್ ಮಾಡ್ಕೋಬೇಕು, ಸೆಂಟರ್ ಥ್ರೆಡ್ ಹಾಗೆ ಇರಬೇಕು. ನಾಟ್ಸ್ ಮತ್ತು ಬೀಡ್ಸ್ನ ಆಲ್ಟರ್ನೇಟ್ ಮಾಡಿಕೊಂಡು ನಿಮಗೆ ಕೈಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಮಾಡ್ಕೋಬೇಕು. ಎಂಡ್ ಮಾಡೋಕ್ಕೆ ಒಂದು ನಾಟ್ ಹಾಕೋಬೇಕು ಫರ್ಮ್ ಆಗಿ. ಪ್ರಿವಿಯಸ್ ನಾಟ್ ಹಾಗೇ, ಆದರೆ ನಾವು ಒಂದು ಎಂಡನ್ನು ಮತ್ತು ಆ ಲೂಪ್ ಒಳಗಡೆ ಹಾಕಿಬಿಟ್ಟು ನಾಟ್ ಓಪನ್ ಆಗಬಾರ್ದು ಅಂತ ಎಂಡ್ ಮಾಡೋಣ. ಹೀಗೆ ಅದು ದಾರ ಬಿಟ್ಕೊಂಡು ಬರಲ್ಲ. ಈಗ ಇದು ಫ್ರೆಂಡ್ಶಿಪ್ ಬ್ಯಾಂಡ್ ಆಗಿದೆ. ಇದನ್ನು ಫಿನಿಷ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ 3 ಥ್ರೆಡ್ಸ್ನ ಗ್ಯಾದರ್ ಮಾಡ್ಕೋಬೇಕು. ಇನ್ನೊಂದು ತುದಿಗೂ ಅದೇ ರೀತಿ ನಾಟ್ ಹಾಕೋಬೇಕು. ಈಗ ಇದು ಲೆಂತ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಹೇಗೆ ಅಂತ ತೋರಿಸ್ತೀನಿ. ಈ 2 ಎಂಡ್ಸ್ನ ಓವರ್ಲ್ಯಾಪ್ ಮಾಡ್ಕೊಂಡು ಹೀಗಿಟ್ಕೋಬೇಕು. ಈ ಉದ್ದದ ದಾರನ ಕಟ್ ಮಾಡಿಬಿಡ್ತೀನಿ. ನಾವು ಇವಾಗ ಮಾಡಿರೋ ರೀತಿನೇ ಲೂಪ್ಸ್ನ ಇದಕ್ಕೂ ಮಾಡ್ಕೋಬೇಕು. ಈ ಥರ ಲೂಪ್ ಮಾಡ್ಕೋಬೇಕು ಫ್ರೆಂಡ್ಶಿಪ್ ಬ್ಯಾಂಡ್ನ. ಹೀಗಿಟ್ಕೊಂಡು ಒಂದು ದಾರನ 2 ಫೋಲ್ಡ್ಸ್ ಮಾಡ್ಕೊಂಡಿದ್ದೀನಿ, ಈ ಥರ 2 ಲೇಯರ್ಸ್. ಇದ್ರ ಜೊತೆ ಇಟ್ಕೊಂಡು ಕ್ಲಿಪ್ ಹಾಕ್ಕೊಂಡು ಫರ್ಮ್ ಮಾಡಿ ಮಾಡ್ಕೋಬೇಕು. ಇವಾಗ ಈ ಫ್ರೆಂಡ್ಶಿಪ್ ಬ್ಯಾಂಡ್ನ ಸೆಂಟರ್ ಥ್ರೆಡ್ ಅಂತ ಅಂದ್ಕೊಂಡು ಈ 2 ಲೇಯರ್ಸ್ನ ಸೇಮ್ ನಾಟ್ಸ್ ಹಾಕಿದಾಗೆ ಇದನ್ನು ಹಾಕ್ಕೊಂಡು ಹೋಗಬೇಕು. ಸೇಮ್ನ ಫಸ್ಟ್ ನಾಟ್ಸ್ ಹಾಕೋದಾಗೇ ಈ ಫ್ರೆಂಡ್ಶಿಪ್ ಬ್ಯಾಂಡ್ನ ಸೆಂಟರ್ ಮಾಡಿಕೊಂಡು ಈ 2 ಎಂಡ್ಸ್ನ ನಾಟ್ಸ್ ಹಾಕೊತಿದ್ದೀನಿ. ಹೀಗೆ ಒಂದಷ್ಟು ಉದ್ದ ಇದನ್ನು ಹಾಕ್ಕೊಂಡು ಎಂಡ್ ಮಾಡ್ಕೋಬೇಕು. ಈ ಕ್ಲಿಪ್ನ ತೆಗೆದುಬಿಟ್ಟು ನಾವಿವಾಗ ಈ ಲೂಪ್ಸ್ ಹಾಕಿರೋದನ್ನು ಫರ್ಮ್ ಮಾಡ್ಕೋಬೇಕು. ರಿವರ್ಸ್ ಸೈಡ್ಗೆ ಒಂದು ನಾಟ್ ಹಾಕೋಬೇಕು ಲೂಸ್ ಆಗಿ. ಅದನ್ನು ತುಂಬ ಕ್ಲೋಸ್ ಆಗಿ ಕಟ್ ಮಾಡ್ಕೋಬೇಕು. ಅದು ಬಿಟ್ಕೊಂಡು ಬರಬಾರ್ದು ಅಂತ ಫ್ಯಾಬ್ರಿಕ್ ಗ್ಲೂ ಹಾಕಿ ಸೀಲ್ ಮಾಡ್ಕೊಳ್ಳೋಣ. ಇದೇ ರೀತಿ ಈ ಕಡೆನೂ ಅಷ್ಟೇ, ಫಸ್ಟ್ ನಾಟ್ ಹಾಕ್ಕೊಂಡು ಕಟ್ ಮಾಡಿ ಆಮೇಲೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಸೀಲ್ ಮಾಡ್ತೀನಿ. ಈಗ ಫ್ರೆಂಡ್ಶಿಪ್ ಬ್ಯಾಂಡ್ ಎಂಡ್ಸ್ನ ಫ್ಯಾಬ್ರಿಕ್ ಗ್ಲೂ ಹಾಕಿ ಸೀಲ್ ಮಾಡಿದ್ದೀನಿ. ಒಂದು ಬೀಡ್ನ ಹಾಕೋಬೇಕು. ಇದೇ ರೀತಿ ಇನ್ನೊಂದು ಎಂಡ್ಗೂ ಬೀಡ್ ಹಾಕೋಬೇಕು. ಬೀಡ್ ಹಾಕೊಂಡ್ಮೇಲೆ ಒಂದು ನಾಟ್ ಹಾಕೋಬೇಕು. ನಾಟ್ನ ಟೈಟ್ ಮಾಡಿಕೊಂಡು ನಾಟ್ ಹತ್ತಿರಕ್ಕೆ ದಾರನ ಕಟ್ ಮಾಡ್ಕೋಬೇಕು. ಈಗ ಇದು ಮಾಡಿರೋದ್ರಿಂದ ನಿಮಗೆ ಫ್ಲೆಕ್ಸಿಬಲ್ ಲೆಂತ್ನ ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಇರುತ್ತೆ. ನೀವು ಈ ಥ್ರೆಡ್ಸ್ನ ಟೈಟ್ ಮಾಡ್ಕೋಬೋದು ಮತ್ತು ಲೂಸ್ ಮಾಡ್ಕೋಬೋದು. ಇದು ಕಂಪ್ಲೀಟ್ ಆಗಿದೆ. ಇದೇ ರೀತಿ ನೀವು ರಾಖಿನೂ ಮಾಡ್ಕೋಬೋದು. ಇದೇ ರೀತಿ ನಿಮ್ಮ ಮನೇಲಿರೋದು ದಾರ ಅಥವಾ ಉಲ್ಲನ್ ಬೇರೆ ಥರ ಬೀಡ್ಸ್ ಯೂಸ್ ಮಾಡಿಕೊಂಡು ಬೇರೆ ಪ್ಯಾಟರ್ನ್ಸ್ನ ಕ್ರಿಯೇಟ್ ಮಾಡ್ಕೋಬೋದು.
ನೀವೇ ಮನೇಲಿ ಮಾಡಿ ನಿಮ್ಮ ನೀವೇ ಮಾಡಿರೋದನ್ನ ನಿಮ್ಮ ಫ್ರೆಂಡಿಗೆ ಕೊಟ್ಟರೆ ಇನ್ನೂ ಜಾಸ್ತಿ ಖುಷಿ ಇರುತ್ತಲ್ಲ, ಆಮೇಲೆ ನೆನಪಾಗೂ ಇರುತ್ತೆ. ಬರೀ ಮೂರೇ ಎಳೆ ದಾರದಲ್ಲಿ ಸುಂದರವಾದ ಫ್ರೆಂಡ್ಶಿಪ್ ಬ್ಯಾಂಡನ್ನು ಹೇಗೆ ಮಾಡೋದು ಅಂತ ನೀವೆಲ್ಲ ಕಲ್ತ್ಕೊಂಡ್ರಿ ಅಲ್ವಾ? ಹಾಗಾದರೆ ನೀವೇ ನಿಮ್ಮ ಪ್ರಾಣ ಸ್ನೇಹಿತರಿಗೆ ನಿಮ್ಮ ಕಲ್ಪನೆಯ ಫ್ರೆಂಡ್ಶಿಪ್ ಬ್ಯಾಂಡನ್ನು ಮಾಡಿ ಕಟ್ಟಿ ಅವರ ನೆನಪಿನಲ್ಲಿ ಉಳಿಯುವಂತೆ ಸಂಭ್ರಮದ ಸ್ನೇಹಿತರ ದಿನಾಚರಣೆಯನ್ನು ಆಚರಿಸಿ.